ಮಳವಳ್ಳಿ ತಾಲೂಕಿನ ಚವನಗಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ಶ್ರೇಣಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸೋಮವಾರ ವಯೋನಿವೃತ್ತಿ ಹೊಂದಿದ ಎಂಕೆ ಜಗದೀಶ್ ಅವರಿಗೆ ಶಾಲಾ ಶಿಕ್ಷಕರುಗಳು, ಹಳೆಯ ವಿದ್ಯಾರ್ಥಿಗಳು, ವಿವಿಧ ಶಾಲೆಯ ಶಿಕ್ಷಕರುಗಳು ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು. ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯರವರು ಮಾತನಾಡಿ, ಇಡೀ ಸಮಾಜದಲ್ಲಿ ಅತ್ಯಂತ ಪವಿತ್ರವಾದ ವೃತ್ತಿ ಎಂದರೆ ಶಿಕ್ಷಣ ವೃತ್ತಿಯಾಗಿದ್ದು, ಏಕೆಂದರೆ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಬಿಲ್ಡಿಂಗ್ ಮತ್ತು ಕಟ್ಟಡ ಬಿದ್ದು ಹೋಗುತ್ತವೆ, ಓರ್ವ ಡಾಕ್ಟರ್ ತಪ್ಪು ಮಾಡಿದರೆ ರೋಗಿಗಳು ಸಾವನ್ನಪ್ಪುತ್ತಾರೆ, ಆದರೆ ಶಿಕ್ಷಕ ತಪ್ಪು ಮಾಡಿದರೆ ಇಡೀ ಸಮಾಜವೇ ನಿರ್ಣಾಮವಾಗುತ್ತದೆ. ಹಾಗಾಗಿ ಶಿಕ್ಷಕ ವೃತ್ತಿಗೆ ಅತ್ಯಂತ ಮಹತ್ವವಿದ್ದು, ಕಳೆದ 33 ವರ್ಷಗಳಿಂದ ಎಂಕೆ ಜಗದೀಶ್ ಅವರು ಹಲವು ಶಾಲೆಗಳಲ್ಲಿ ಶಿಕ್ಷಕರಾಗಿ ಹಾಗೂ ಹಿರಿಯ ಶ್ರೇಣಿಯ ಮುಖ್ಯ ಶಿಕ್ಷಕರಾಗಿದ್ದು, ದೈಹಿಕವಾಗಿ ವಿಫಲತೆ ಇದ್ದರೂ ಸಹ ಮಾನಸಿಕವಾಗಿ ಉತ್ತಮರಾಗಿದ್ದಾರೆ. ಇವರಿಂದ ಹಲವಾರು ವಿದ್ಯಾರ್ಥಿಗಳು ಪಾಠ ಕಲಿತು ಇಂದು ಉನ್ನತ ಸ್ಥಾನಗಳಲ್ಲಿ ಅಲಂಕರಿಸಿದ್ದಾರೆ. ಇವರಿಗೆ ಶಿಷ್ಯ ಪಡೆಯೇ ಹೆಚ್ಚಾಗಿದೆ. ಇವರ ವಯೋನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಅತ್ಯಂತ ಯಾಕೆಂದ್ರೆ ಇವತ್ತು ಒಂದು ಸಮಾಜವನ್ನ ಒಂದು ಸರ್ವತೋಮುಖವಾಗಿ ಒಳ್ಳೆ ಪ್ರಜೆಗಳನ್ನ ಸೃಷ್ಟಿ ಮಾಡೋರು ಯಾರಪ್ಪ ಅಂದ್ರೆ ಅದು ಶಿಕ್ಷಕರು. ಹಾಗಾಗಿ ಶಿಕ್ಷಕರಿಗೆ ಅತ್ಯಂತ ಗೌರವ. ನಮ್ಮ ಜಗದೀಶ್ ಅವರು ಮಕ್ಕಳು ಮಾತಾಡಬಾರ್ದು ಈ ಕಡೆ. ಜಗದೀಶ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಗೆ ಸುಮಾರು ಒಂದು 22 ವರ್ಷಗಳಿಂದ ಪರಿಚಯ. ನಾನು ಪ್ರಾರಂಭದಲ್ಲಿ ಹೊಸಳ್ಳಿ ಸಿಆರ್ಸಿಗೆ ಶಿಕ್ಷಕರಾಗಿ ಬಂದಾಗ ಮಂಚನಹಳ್ಳಿಗೆ, ಅಲ್ಲಿಂದು ಪರಿಚಯ. ಅವರ ಎಲ್ಲ ವಿಭಿನ್ನವಾದ ಒಂದು ಪ್ರತಿಭೆಯನ್ನು ನಾನು ನೋಡಿದ್ದೀನಿ. ಯಾಕೆಂದ್ರೆ ಸಿಆರ್ಸಿ ಮಟ್ಟದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು, ಮಕ್ಕಳ ಕಲಿಕೆಯಲ್ಲಿ ಅವರು ಭಾಗವಹಿಸ್ತಕ್ಕಂಥದ್ದು, ಜೊತೆಗೆ ಅವರು ಏನಪ್ಪ ಅಂದ್ರೆ ನಾಲೆಡ್ಜ್ ಫುಲ್ಲು. ದೈಹಿಕವಾಗಿ ವಿಕಲತೆ ಇದ್ರೂ ಸಹ ನಾಲೆಡ್ಜ್ ಮಾನಸಿಕವಾಗಿ ಬಹಳ ಸಿದ್ಧರಿದ್ರು. ಅವ್ರು ಕಾರ್ ಎಷ್ಟು ಫಾಸ್ಟ್ ಓಡಿಸ್ತಾರೆ ಗೊತ್ತಾ? ನಾವು ಚೆನ್ನಾಗಿರೋರೆ ಓಡಿಸಕ್ಕಾಗಲ್ಲ. ನಾನು ನೋಡಿದ್ದೀನಿ ಅಂದ್ರೆ ಅಷ್ಟು ಫಾಸ್ಟ್ ಆಗಿರ್ತಾರೆ. ಎಲ್ರು ಏನೇನು ಅನ್ಕೊಳ್ತಾರೆ, ಜಗದೀಶ್ ಅಲ್ಲಿ ಅನನ್ಯ ಪ್ರತಿಭೆ ಇದೆ. ಹಲವಾರು ವಿದ್ಯಾರ್ಥಿಗಳನ್ನ ಶಿಷ್ಯಂದಿರನ್ನ ಸೃಷ್ಟಿ ಮಾಡಿದ್ದಾರೆ, ಬ್ಲಫಲ್ ಕೆಲಸ ಮಾಡಿದ್ದಾರೆ. ಈಗ ಮುಖ್ಯ ಶಿಕ್ಷಕರಾದದ್ದು ಬಹಳ ಸಂತೋಷ. ವಯೋನಿವೃತ್ತಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಒಂದು ಪ್ರಮೋಷನ್ ಬರ್ತಲ್ಲ, ಅದು ಬಹಳ ಖುಷಿ ವಿಚಾರ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, 7ನೇ ವೇತನ ಆಯೋಗ ರಚನೆಯಾಗಿ 7ನೇ ವೇತನ ಆಯೋಗವನ್ನ ಆಗಸ್ಟ್ ನಲ್ಲಿ ಹೊಸ ಸಂಬಳವನ್ನ ತಗೊಂಡು ನಿವೃತ್ತಿ ಆಗ್ತಾ ಇದ್ದಾರೆ. ಅದು ಒಂದು ಖುಷಿ ವಿಚಾರ. ಯಾಕೆಂದ್ರೆ ಇವತ್ತು ಶಿಕ್ಷಕ, ನಮ್ಮ ಶಿಕ್ಷಕ ವೃತ್ತಿ ಅನ್ನೋದು ಯಾವುದೇ ಲಂಚ ಇಲ್ಲ. ನೀವೆಲ್ಲರೂ ನೋಡಿ, ಬೇರೆ ಬೇರೆ ವೃತ್ತಿನಲ್ಲಿ ಅನೇಕ ಲಂಚಗಳು ಸಿಗ್ತದೆ, ದುಡ್ಡು ಕಾಸು ಟೈಮು ವೇಸ್ಟ್ ಎಲ್ಲ ಸಿಗುತ್ತೆ. ನಮ್ಗೆ ಲಂಚ ಯಾವ್ದಪ್ಪ ಅಂದ್ರೆ ಮಕ್ಕಳ ನಮಸ್ಕಾರ ಒಂದೇ ಇರೋ ಗಂಟ್ಲು. ಎಲ್ಲಾರು ಹೋಯ್ತಿದ್ರೆ ನಮ್ಮ ಮಾಸ್ಟರ್ ಹೋಯ್ತವ್ರೆ ಅಂತಾರೆ, ಅದೇ ನಮ್ಗೆ ಲಂಚ. ಯಾಕೆಂದ್ರೆ ಇವತ್ತು ಅಂತ ಒಂದು ಪವಿತ್ರವಾದ ವೃತ್ತಿಯಲ್ಲಿ ಕೆಲಸ. ಬೀಳ್ಕೊಡುಗೆ ಸ್ವೀಕರಿಸಿದ ಎಂಕೆ ಜಗದೀಶ್ ಅವರು ಮಾತನಾಡಿ, ಕಳೆದ 32 ವರ್ಷಗಳಿಂದ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ, ಕಳೆದ 2.5 ವರ್ಷಗಳ ಹಿಂದೆ ಜವನಗಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಹಿರಿಯ ಶ್ರೇಣಿ ಮುಖ್ಯ ಶಿಕ್ಷಕರಾಗಿ ಬಂದ ಮೇಲೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಸಹ ಶಿಕ್ಷಕರು, ಅಡುಗೆ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ನನಗೆ ಉತ್ತಮ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಮಾರಂಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಎಷ್ಟೋ ಟೀಚರ್ಸ್ ಬಡಿಸ್ತಗಳಿಗೆ ಇಂಜರಿತಾ ಇದ್ದೆ, ಅದರಲ್ಲೂ ನಾನು ಒಬ್ಬ. ಕಾರಣ ಏನಪ್ಪ ಅಂತಂದ್ರೆ, ನಾನು ಟೀಚಿಂಗ್ ಲೆವೆಲ್ ಮಾತ್ರ ಇದ್ದೆ, ನನಗೆ ಅನುಭವ ಇರಲಿಲ್ಲ. ಅಲ್ಲಿ ಹೋಗಿ ನಾನು ಹೇಗಪ್ಪ ಆದ್ರೂ ಅಂದ್ರು, ನಾವು ಸಹಕಾರ ಕೊಡ್ತೀವಿ ಅಂತ. ಆದ್ರೂ ಕೂಡ ಅದು ಕೊಡ್ತಾರೆ, ಆದ್ರೂ ಕೂಡ ನನ್ನ ಇದನ್ನ ನಾನು ಕಾಪಾಡ್ಕೋಬೇಕಲ್ಲ ಹೇಗೆ ಅಂತ ಒಂದು ಇಂಜರಿಕೆಯಿಂದನೇ ಬಂದು ಒಂದು ವೃತ್ತಿಯಲ್ಲಿ ನಾನು ಬಡ್ತಿಯನ್ನು ಒಂದು ಸೇವೆಗೆ ನಿರತನಾದೆ. ನಮ್ಮ ಶಿವಶಂಕರ್ ಸರ್ ಹೇಳಿದ ಹಾಗೆ ನಿಜಕ್ಕೂ ಕೂಡ 2-3 ವರ್ಷ ಹೇಗೆ ಕಳೀತು ಅಂತ ಗೊತ್ತಿಲ್ಲ. ನಾನು ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದ್ರು ಹೇಳ್ತಾ ಇಲ್ಲ. ಆ ರೀತಿಯಾಗಿ ನನಗೆ ನಮ್ಮ ಶಿವಶಂಕರ್ ಅವರು, ಚಿಕ್ಕುಚ್ಚ ಅವರು ಮತ್ತು ಬದಲ ಶಿಕ್ಷಕರಾದಂತಹ ಭಾಸ್ಕರ್ ಸರ್ ಅವರು ನಮ್ಗೆ ಅಷ್ಟೇ. ಮತ್ತು ಅದೇ ರೀತಿಯಾಗಿ ಅಡಿಗೆ ಸಿಬ್ಬಂದಿ ಇದ್ದಾರೆ, ಅವರಂತೂ ಅವ್ರು ಅಡಿಗೆ ಸಿಬ್ಬಂದಿ ಅಲ್ಲ, ನಾವ್ಯಾರ ತರಬೇತಿಗೆ ಹೋದಾಗ ಮತ್ತೊಂದು ಯಾವ್ದೋ ರಜಾ ಹಾಕಿದ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಜೊತೆ ಒಟ್ಟಿಗೆ 4 ಗಂಟೆ ಕೆಲಸವನ್ನು ನಿರ್ವಹಿಸಿ ನಮ್ಮ ಜೊತೆಗೆ ಭಾಗವಹಿಸಿ ಆಗ್ತಾ ಇದ್ರು. ಅದ್ರ ಜೊತೆಗೆ ಮಕ್ಕಳು ಮತ್ತು ಅದ್ರ ಜೊತೆಗೆ ನಮ್ಮ ಗ್ರಾಮಸ್ಥರು ಅಷ್ಟೇ ನನಗೆ ಸಹಕಾರವನ್ನು ನೀಡಿ ಈ 2 ವರ್ಷಗಳ ಕಾಲ ನನಗೆ ಸಹಕಾರ ನೀಡಿದರೆ ಅವ್ರು ಮೊದಲನೇದಾಗಿ ವೈಯಕ್ತಿಕವಾಗಿ ಮತ್ತು ಶಾಲಾ ಪರವಾಗಿ ಮತ್ತು ನಮ್ಮ ವೃತ್ತಿಯ ಪರವಾಗಿ ಮತ್ತು ಶಾಲಾ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು. ಇದೇ ಸಂದರ್ಭದಲ್ಲಿ ಶಾಲೆ, ಗ್ರಾಮಸ್ಥರು ಸೇರಿದಂತೆ ಹಲವಾರು ಶಾಲೆಗಳಿಂದ ಸಹೋದ್ಯೋಗಿ ಮಿತ್ರರು ಆಗಮಿಸಿ ಹಾರ ತುರಾಯಿಗಳನ್ನು ಹಾಕಿ ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದರು. Thank you.
ಇದೇ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ಮಹದೇವು, ಸಹ ಶಿಕ್ಷಕರಾದಂತಹ ಎಚ್ಎಸ್ ಶಿವಶಂಕರ್, ಭಾಸ್ಕರ್, ಹುಚ್ಚಯ್ಯ, ಮುಖ್ಯ ಶಿಕ್ಷಕರ ಸಂಘದ ವಿಭಾಗೀಯ ಮಟ್ಟದ ಕಾರ್ಯದರ್ಶಿ ವಿಎಲ್ ಬಸವರಾಜು, ಮಹಿಳಾ ಘಟಕದ ಅಧ್ಯಕ್ಷೆ ಬಿಜೆ ಸತ್ಯವತಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಿ ರಘು, ಪಿಡಿಒ ಕುಮಾರ್, ಜವನಗಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು.